ಪ್ರತಿನಿತ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ನಿತ್ಯ ಭವಿಷ್ಯವನ್ನು ತಿಳಿದುಕೊಳ್ಳಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಮೇಷರಾಶಿ, ನೀವು ಇಂದು ಯಾವುದೇ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಮೊದಲು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಹಾಗೂ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ 10 ಬಾರಿ ಯೋಚನೆ ಮಾಡಿ. ಮತ್ತು ಇಂದು ನಿಮ್ಮ ಮನೆಯ ವಾತಾವರಣ ಸ್ವಲ್ಪ ಕಠಿಣವಾಗಿರುತ್ತದೆ. ಸಣ್ಣ ಸಣ್ಣ ವಿಷಯಕ್ಕೆ ಮನೆಯಲ್ಲಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ನೀವು ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾಗುತ್ತದೆ, ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಕಾಣಲು ನಿಮ್ಮ ಮನೆಯ ದೇವರನ್ನು ಪ್ರಾರ್ಥಿಸಿ ದಿನವನ್ನು ಆರಂಭಿಸಿ. ದೇವರ ಕೃಪೆಯಿಂದ ನೀವು ಉತ್ತಮವಾದ ಫಲಿತಾಂಶವನ್ನು ಇಂದು ನಿರೀಕ್ಷಿಸಬಹುದು. ಕೆಲಸದ ಬಗ್ಗೆ ಹೇಳುವುದಾದರೆ, ಕಚೇರಿಯಲ್ಲಿ ಉತ್ತಮವಾದ ವಾತಾವರಣವಿರುತ್ತದೆ. ನಿಮ್ಮ ಬಾಸ್ ಉತ್ತಮ ಮನಸ್ಥಿತಿಯಲ್ಲಿರುತ್ತಾರೆ. ನೀವು ಇಂದು ಅವರೊಂದಿಗೆ ಒಂದು ಪ್ರಮುಖ ಚರ್ಚೆಯನ್ನು ಸಹ ಹೊಂದಿರಬಹುದು. ಇನ್ನು ಚಿಲ್ಲರೆ ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ. ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ. ಮನೆಯ ಸದಸ್ಯರ ನಡುವೆ ಸಮನ್ವಯ ಉತ್ತಮವಾಗಿರುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಕೆಲವು ಉತ್ತಮ ಯಶಸ್ಸನ್ನು ಪಡೆಯಬಹುದು. ಹಾಗೂ ಇಂದು ನಿಮ್ಮ ಹಣದ ದೃಷ್ಟಿಯಿಂದ ದುಬಾರಿಯ ದಿನವಾಗಿರುತ್ತದೆ. ಹಾಗಾಗಿ ಬಜೆಟ್ ಪ್ರಕಾರ ನೀವು ಖರ್ಚು ಮಾಡಿದರೆ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಇರುವುದಿಲ್ಲ. ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಇಂದು ನಿರೀಕ್ಷಿಸಬಹುದು. ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೆಲವು ಹೊಸ ಯೋಜನೆಗಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾಗೂ ಇಂದು ಸಾಲವನ್ನು ಮರುಪಾವತಿಸುವ ವಿಷಯದಲ್ಲಿ ಸ್ವಲ್ಪ ಯಶಸ್ಸನ್ನು ಕೂಡ ಕಾಣಬಹುದು. ಮತ್ತು ನಿಮ್ಮ ಮಗುವಿನ ಕಡೆಯಿಂದ ಸಂಪೂರ್ಣ ಸಂತೋಷ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ. ಹಾಗೂ ನೀವು ಇಂದು ಭೌತಿಕ ಸಂಪನ್ಮೂಲಗಳಿಂದ ಖರ್ಚು ಮಾಡುತ್ತೀರಿ ಮತ್ತು ನಿಮಗಾಗಿ ಸೌಲಭ್ಯಗಳನ್ನು ಕೂಡ ಪಡೆಯುತ್ತೀರಿ. ಹಾಗೂ ಇಂದು ನಿಮಗೆ ಹಲವಾರು ಹೊಸದಾಗಿ ಕಲಿಯುವ ಅವಕಾಶಗಳು ಇರುತ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಿಗ್ಗೆ 8 ಮಧ್ಯಾಹ್ನ 2:30. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನಿಮಗೆ ಇಂದು ಮಿಶ್ರಫಲವಾದ ದಿನವಾಗಿರುತ್ತದೆ. ಮೊದಲನೇದಾಗಿ ನಿಮ್ಮ ಕೆಲಸದ ಬಗ್ಗೆ ಮಾತನಾಡುವುದಾದರೆ, ನೀವು ಇತ್ತೀಚೆಗಷ್ಟೇ ಹೊಸ ಉದ್ಯೋಗಕ್ಕೆ ಸೇರಿದರೆ ನೀವು ಇಂದು ಕಚೇರಿಯಲ್ಲಿ ಪ್ರತಿಕೂಲ ಸಂದರ್ಭಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಸಂಪೂರ್ಣವಾದ ಗಮನವನ್ನು ಹರಿಸಿ, ನಿಮ್ಮ ಮೇಲಧಿಕಾರಿಗಳ ಸಲಹೆಯನ್ನು ಕೂಡ ಅನುಸರಿಸಿ, ಹಾಗೆಯೇ ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನವು ಕೂಡ ಕೇಂದ್ರೀಕರಿಸಿ. ಇನ್ನು ವ್ಯಾಪಾರಸ್ಥರು ಕಾನೂನು ವಿಷಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಇಲ್ಲದಿದ್ದರೆ ನೀವು ಭಾರೀ ನಷ್ಟವನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ. ಮಾನಸಿಕವಾಗಿ ನೊಂದಿದ್ದರೆ ನಿಮ್ಮ ನೋವನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಒಂದು ಸ್ವಲ್ಪ ಕಡಿಮೆ ಕೂಡ ಆಗುತ್ತದೆ. ಹಣದ ಪರಿಸ್ಥಿತಿಯಲ್ಲಿ ದೊಡ್ಡ ಪ್ರಗತಿ ಉಂಟಾಗುವ ಸಾಧ್ಯತೆ ಇದೆ. ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಕೆಲವು ಕೆಲಸವು ಭೂಮಿಗೆ ಮತ್ತು ಆಸ್ತಿಗೆ ಸಂಬಂಧಪಟ್ಟಿದ್ದರೆ ನೀವು ಯಾವುದೇ ಆತುರಕ್ಕೆ ಒಳಗಾಗಬೇಡಿ. ಇದರಿಂದ ಮನೆಯಲ್ಲಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಹಾಗೂ ನೀವು ಕೋಪವನ್ನು ನಿಯಂತ್ರಿಸಿ, ಇಲ್ಲದಿದ್ದರೆ ಸಂಬಂಧವು ಕೂಡ ಹದಗೆಟ್ಟಬಹುದು. ಮತ್ತು ಸಂಗಾತಿಯ ನಡವಳಿಕೆಯಲ್ಲಿ ಕಿರಿಕಿರಿ ಎಂದು ಕಾಣಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಹಳ ಚಿಂತಾಶೀಲವಾಗಿ ಮಾತನಾಡಬೇಕಾಗುತ್ತದೆ, ಇಲ್ಲದಿದ್ದರೆ ಸಣ್ಣ ವಿಷಯಕ್ಕೂ ನಿಮ್ಮ ನಡುವೆ ಜಗಳ ಉಂಟಾಗಬಹುದು. ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಕೆಲಸದ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಸಿರು ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಸಂಜೆ 4:30 ರಾತ್ರಿ 8:30. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದು ಬಹಳ ಸಮಯದ ನಂತರ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಭವಿಷ್ಯದ ಕೆಲವು ಯೋಜನೆಗಳು ಸಹ ಚರ್ಚಿಸಬಹುದು. ಮತ್ತು ಮಹತ್ವಾಕಾಂಕ್ಷೆಯುಳ್ಳ ಸ್ವಭಾವದ ಜನರಿಗೆ ಈ ದಿನ ಬಹಳನೇ ವಿಶೇಷವಾಗಿರುತ್ತದೆ ಎಂದೇ ಹೇಳಬಹುದು. ಮತ್ತು ಇಂದಿನ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನೀವು ಶುಭವಾದ ಫಲಿತಾಂಶವನ್ನು ಕೂಡ ಕಾಣುತ್ತೀರಿ. ಹಾಗೂ ನೀವು ಇಂದು ನೀವು ಕೆಲವು ಕೆಲಸಗಳಿಗೆ ಹೋಗಬಹುದು ಮತ್ತು ಇಂದು ನೀವು ಅದರಲ್ಲಿ ಕೂಡ ಯಶಸ್ಸನ್ನು ಕೂಡ ಪಡೆಯುತ್ತೀರಿ. ಮತ್ತು ಉದ್ಯೋಗವನ್ನು ಮಾಡುತ್ತಾ ಇರುವವರಿಗೆ ಜವಾಬ್ದಾರಿ ಹೆಚ್ಚಾಗುತ್ತದೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸಹ ಉದ್ಯೋಗಿಗಳಿಂದ ಪ್ರಯೋಜನವನ್ನು ಕೂಡ ನೀವು ಪಡೆಯುತ್ತೀರಿ. ರಾಜಕೀಯ ವ್ಯಕ್ತಿಗಳಿಗೆ ಇಂದು ಉತ್ತಮವಾದ ದಿನವಾಗಿರುತ್ತದೆ ಮತ್ತು ನಿಮ್ಮ ಕಾರ್ಯಗಳು ಸಹ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಮತ್ತು ನೀವು ಇಂದು ಆಹಾರ ಸೇವನೆ ಮಾಡುವ ಮುಂಚೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಇಲ್ಲದಿದ್ದರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ. ಹತ್ತಿರ ಅಥವಾ ದೂರದ ಪ್ರಯಾಣವು ಕೂಡ ಇಂದು ರೂಪುಗೊಳ್ಳಬಹುದು ಮತ್ತು ಈ ಪ್ರಯಾಣದಿಂದ ನೀವು ಯಶಸ್ಸನ್ನು ಕೂಡ ಪಡೆಯುತ್ತೀರಿ.
ಇನ್ನು ನೀವು ದೊಡ್ಡ ಖರ್ಚು ಮಾಡುವ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದರೆ ಅದನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗುತ್ತದೆ ಹಾಗೂ ಇಂದು ದುಡಿಯುವ ಜನರಿಗೆ ಬಹಳ ಮುಖ್ಯವಾದ ದಿನವಾಗಿರುತ್ತದೆ ನೀವು ವ್ಯಾಪಾರ ಮಾಡುತ್ತಾ ಇದ್ದರೆ ಅಥವಾ ದೊಡ್ಡ ಲಾಭ ಗಳಿಸಲು ಬಯಸಿದ್ದರೆ ನೀವು ವ್ಯವಹಾರ ಯೋಜನೆಗಳ ಬಗ್ಗೆ ನೀವು ಕೆಲವು ಬದಲಾವಣೆಯನ್ನು ಮಾಡಬೇಕಾಗುತ್ತದೆ ಆರೋಗ್ಯ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತದೆ ನೀವು ಇಂದು ತುಂಬಾ ಉಲ್ಲಾಸದಿಂದ ಕೂಡ ಇರುತ್ತೀರಿ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 8 ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೀಲಿ ಬಣ್ಣ ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 1:30 ರವರೆಗೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ನೀವು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಗುರಿಯತ್ತ ಗಮನವನ್ನು ಹರಿಸಲು ಸೂಚಿಸಲಾಗುತ್ತದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಮನೆಯ ಹಿರಿಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ತಂದೆಯಿಂದ ಆರ್ಥಿಕ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ ಹಾಗೂ ನೀವು ಸಿಗರೇಟು ಅಥವಾ ಮದ್ಯಪಾನ ವ್ಯಸನಗಳಾಗಿದ್ದರೆ ಆದಷ್ಟು ಇದರಿಂದ ಬೇಗನೆ ಹೊರಬನ್ನಿ ಇಲ್ಲದಿದ್ದರೆ ಮುಂದೆ ದೊಡ್ಡ ಆರೋಗ್ಯ ತೊಂದರೆ ಎದುರಿಸುವ ಸಾಧ್ಯತೆ ಇದೆ ಇನ್ನು ನಿಮ್ಮ ಕೆಲಸದ ಬಗ್ಗೆ ಹೇಳುವುದಾದರೆ ಕಚೇರಿಯ ಕೆಲಸದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಶ್ರಮವನ್ನು ವಹಿಸಿ ಕೆಲಸ ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಕೆಲಸ ಮಾಡುತ್ತಾ ಇರುವವರು ಹಾಗೂ ವ್ಯಾಪಾರಿಗಳು ಇಂದು ಉತ್ತಮವಾದ ಲಾಭವನ್ನು ಪಡೆಯಬಹುದು ಮತ್ತೊಂದೆಡೆ ಷೇರು ಮಾರುಕಟ್ಟೆಯಲ್ಲಿ ಕೂಡ ಕೆಲಸ ಮಾಡುತ್ತಾ ಇರುವ ಜನರು ಸಹ ಉತ್ತಮವಾದ ಫಲಿತಾಂಶವನ್ನು ಇಂದು ನಿರೀಕ್ಷಿಸಬಹುದು ಹಾಗೂ ಇಂದು ಯಾವುದೇ ವ್ಯಕ್ತಿಯಿಂದ ಅಥವಾ ಬ್ಯಾಂಕಿನಿಂದ ಅಥವಾ ಸಂಸ್ಥೆಯಿಂದ ಸಾಲವನ್ನು ತೆಗೆದುಕೊಳ್ಳಲು ನಿರ್ಧಾರವನ್ನು ಮಾಡಿದ್ದರೆ ಬಹಳ ಯೋಚನೆ ಮಾಡಿ ಸಾಲವನ್ನು ತೆಗೆದುಕೊಳ್ಳಿ ಯಾಕೆಂದರೆ ಇಂದು ಮಾಡಿದ ಸಾಲದಿಂದ ಹೊರಬರಲು ಮುಂದೆ ನಿಮಗೆ ಕಷ್ಟವಾಗಬಹುದು ಮತ್ತು ನೀವು ಇಂದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಇಂದು ನಿಮಗೆ ಪ್ರಯೋಜನವನ್ನು ಕೂಡ ನೀಡಬಹುದು ಹಾಗೂ ಇಂದು ಸ್ಥಗಿತಗೊಂಡ ಕೆಲಸವು ಕೂಡ ಪೂರ್ಣಗೊಳ್ಳುತ್ತದೆ ನೀವು ಕೆಲವು ಕೆಲಸಗಳಿಗೆ ವಿನಿಮಯ ಮಾಡಿಕೊಳ್ಳಬೇಕಾದರೆ ಅದನ್ನು ಬಹಿರಂಗವಾಗಿ ಮಾಡಿ ಭವಿಷ್ಯದಲ್ಲಿ ನಿಮಗೆ ಪೂರ್ಣ ಲಾಭ ಕೂಡ ಸಿಗುತ್ತದೆ ಮತ್ತು ವ್ಯಾಪಾರಸ್ಥರು ಹೂಡಿಕೆಗೆ ಸಂಬಂಧಪಟ್ಟ ನಿರ್ಧಾರವನ್ನು ಅವಸರವಾಗಿ ತೆಗೆದುಕೊಳ್ಳಬಾರದು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಇಂದು ಹಠಾತ್ ಸಮಸ್ಯೆ ಉಂಟಾಗಬಹುದು ಮತ್ತು ನಿಮ್ಮ ಸ್ನೇಹಿತರಿಂದ ಮತ್ತು ಕುಟುಂಬದಿಂದ ಒಂದಿಷ್ಟು ಬೆಂಬಲ ಕೂಡ ಕಡಿಮೆ ಆಗಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹೆಚ್ಚಾಗಿ ನೀರನ್ನು ಸೇವನೆ ಮಾಡುತ್ತಾ ಇಲ್ಲ ಅಂದರೆ ಅವಶ್ಯಕತೆ ತಕ್ಕಷ್ಟು ಕೂಡ ನೀರನ್ನು ಸೇವನೆ ಮಾಡುತ್ತಾ ಇಲ್ಲ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹಲವಾರು ರೀತಿಯ ತೊಂದರೆಗಳು ಆಗುತ್ತಾ ಇವೆ ನಿಮ್ಮ ದೇಹಕ್ಕೆ ಪ್ರತಿನಿತ್ಯ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇವನೆ ಮಾಡಿ ಮತ್ತು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5 ಇವತ್ತಿನ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಇವತ್ತಿನ ನಿಮ್ಮ ಉತ್ತಮವಾದ ಸಮಯ ಬೆಳಗ್ಗೆ 8 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಇಂದು ಕೆಲಸದ ವಿಷಯದಲ್ಲಿ ಇಂದು ನಿಮಗೆ ಉತ್ತಮವಾದ ದಿನವಾಗಿರುತ್ತದೆ ನೀವು ಕೆಲಸ ಮಾಡಿದರೆ ಕಚೇರಿಯಲ್ಲಿ ತುಂಬ ಗಂಭೀರವಾಗಿ ಕೆಲಸ ಮಾಡಲು ಸೂಚಿಸಲಾಗುತ್ತದೆ ವಿಶೇಷವಾಗಿ ನಿಮ್ಮ ಬಾಸ್ ನಿಮಗೆ ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ಇಂದು ನೀಡಬಹುದು ಅದನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನಿಸಿ ಮತ್ತು ಇಂದು ಮಾರ್ಕೆಟ್ನಲ್ಲಿ ಕೆಲಸ ಮಾಡುತ್ತಾ ಇರುವವರು ಹಾಗೂ ವ್ಯಾಪಾರಸ್ಥರು ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗದೇ ಇದ್ದರೆ ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಶೀಘ್ರದಲ್ಲಿಯೇ ನೀವು ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತದೆ ಇಂದು ಹಣದ ವಿಷಯದಲ್ಲಿ ನಿಮಗೆ ಮಿಶ್ರ ಫಲ ಇರುತ್ತದೆ ಆದಾಯ ಬರುತ್ತದೆ ಅದಕ್ಕೆ ತಕ್ಕಂತೆ ಖರ್ಚುಗಳು ಕೂಡ ಇರುತ್ತದೆ ಮನೆಯ ವಾತಾವರಣ ಶಾಂತವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವು ನೀವು ಪಡೆಯಬಹುದು ಮತ್ತು ಇಂದು ವೈವಾಹಿಕ ಜೀವನದ ಪರಿಸ್ಥಿತಿಗಳು ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಸಂಗಾತಿಯ ಅನಾರೋಗ್ಯ ಇದ್ದರೆ ಉತ್ತಮ ಚಿಕಿತ್ಸೆ ನೀಡಲು ನಿಮಗೆ ಸೂಚಿಸಲಾಗುತ್ತದೆ ಪ್ರೇಮಿಯಾಗುತ್ತಿದ್ದರೆ ನಿಮ್ಮ ಪ್ರೇಮಿಯ ಭಾವನೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಸಂಬಂಧವನ್ನು ಕೂಡ ಬಲಪಡಿಸಲು ಪ್ರಯತ್ನಿಸಿ ಮತ್ತು ನೀವು ವ್ಯಾಪಾರವನ್ನು ಮಾಡುತ್ತಾ ಇದ್ದರೆ ವಿಶೇಷವಾಗಿ ಅದು ಕಬ್ಬಿಣದ ವ್ಯಾಪಾರ ಆಗಿರಬಹುದು ಮರದ ವ್ಯಾಪಾರವಾಗಿರಬಹುದು ಅಥವಾ ಮೇಕಪ್ಗೆ ಸಂಬಂಧಪಟ್ಟ ವ್ಯಾಪಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದರೆ ಅದರಿಂದ ನೀವು ವಿಶೇಷವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಕಚೇರಿಯಲ್ಲಿ ಉನ್ನತ ಸ್ಥಾನದಲ್ಲಿ ನೀವು ಕೆಲಸವನ್ನು ಮಾಡುತ್ತಾ ಇದ್ದರೆ ಈ ದಿನ ನೀವು ತುಂಬ ತಾಳ್ಮೆಯಿಂದ ವರ್ತಿಸಲು ಸೂಚಿಸಲಾಗುತ್ತದೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಯಾರೊಂದಿಗೂ ಕೂಡ ಕೆಟ್ಟದಾಗಿ ವರ್ತಿಸುವುದನ್ನು ತಪ್ಪಿಸಿ ಹಣದ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ನಿಮ್ಮ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕಾಗುತ್ತದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ದಿನ ಹೆಚ್ಚು ದಣಿವು ಇರುತ್ತದೆ ಮತ್ತು ಆರೋಗ್ಯದಲ್ಲಿ ಒಂದಿಷ್ಟು ಅಡೆತಡೆಗಳು ಕೂಡ ಉಂಟಾಗಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಕಾಳಜಿಯನ್ನು ವಹಿಸುವುದು ಒಳ್ಳೆಯದು ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 8 ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ
ಇಂದು ನೀವು ಮಾಡುತ್ತಾ ಇರುವಂತಹ ಕೆಲಸದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು. ವಿಶೇಷವಾಗಿ ನೀವು ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ನಿಮ್ಮ ಜವಾಬ್ದಾರಿಗಳು ಇನ್ನೂ ಕೂಡ ಹೆಚ್ಚಾಗುತ್ತದೆ. ಆದರೆ ನೀವು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ಇಂದು ಪಡೆಯುತ್ತೀರಿ. ಇದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ನೀವು ವ್ಯಾಪಾರ ಮಾಡುತ್ತಾ ಇದ್ದರೆ ಮತ್ತು ಸಹಭಾಗಿತ್ವದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ದರೆ ಇಂದು ನಿಮ್ಮ ಯೋಜನೆಯಂತೆ ಮುಂದುವರಿಸಬಹುದು. ಕುಟುಂಬ ಜೀವನದ ಪರಿಸ್ಥಿತಿಗಳು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ನಿಮ್ಮ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತೀರಿ. ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸ್ವಲ್ಪ ಸಮಯದಿಂದ ಸರಿಯಾಗಿ ಇಲ್ಲದಿದ್ದರೆ ಮನಸ್ಸು ಬಿಚ್ಚಿ ಮಾತನಾಡುವ ಮೂಲಕ ನಿಮ್ಮ ನಡುವಿನ ಎಲ್ಲ ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಮಂಡುತನದ ಸ್ವಭಾವ ನಿಮ್ಮ ನಡುವೆ ಬಿರುಕು ಹೆಚ್ಚಾಗುತ್ತದೆ. ಹಣದ ಪರಿಸ್ಥಿತಿ ಸುಧಾರಿಸಲು ಸಾಧ್ಯವಿದೆ. ಹಣಕಾಸಿನ ತೊಂದರೆಯಿಂದಾಗಿ ಅಪೂರ್ಣವಾಗಿದ್ದ ನಿಮ್ಮ ಕೆಲವು ಪ್ರಮುಖ ಕೆಲಸಗಳನ್ನು ಕೂಡ ಇಂದು ಪೂರ್ಣಗೊಳಿಸಬಹುದು. ಹಾಗೂ ಇಂದು ಅಗತ್ಯ ಇರುವವರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಕ್ಕರೆ ನೀವು ಹಿಂದೆ ಸರಿಯಬೇಡಿ. ಹಾಗೂ ಇಂದು ಕಚೇರಿಯಲ್ಲಿ ಹೆಚ್ಚುತ್ತಿರುವ ಕೆಲಸದ ಒತ್ತಡದಿಂದಾಗಿ ನೀವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ. ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಯಾಕೆಂದರೆ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮತ್ತು ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಮಾಡುತ್ತಾ ಇದ್ದರೆ ಪಾಲುದಾರರೊಂದಿಗೆ ನೀವು ಪಾರದರ್ಶಕವಾಗಿರಬೇಕಾಗುತ್ತದೆ. ಹಣದ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೆಚ್ಚು ಖರ್ಚು ಮಾಡಲು ಹೋಗಬೇಡಿ. ಮತ್ತು ಯಾವುದೇ ರೀತಿಯಾಗಿ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಂಚೆ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 9 ಮಧ್ಯಾಹ್ನ 2:30. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮ್ಮ ಕುಟುಂಬ ಜೀವನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಇಂದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶ ಸಿಗುತ್ತದೆ. ಮತ್ತು ಇಂದು ನಿಮಗೆ ತುಂಬ ಖರ್ಚುಗಳಿರುತ್ತವೆ. ನಿಮಗೆ ಇಷ್ಟವಿಲ್ಲದಿದ್ದರೂ ಕೂಡ ನೀವು ಸಾಕಷ್ಟು ಖರ್ಚುವನ್ನು ಮಾಡುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಣ್ಣುಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಇಂದು ನಿಮಗೆ ಕಾಡಬಹುದು. ಮತ್ತು ನೀವು ದೊಡ್ಡ ಉದ್ಯಮಿ ಆಗಿದ್ದರೆ ನಿಮಗೆ ಇಂದು ಉತ್ತಮವಾದ ಅದೃಷ್ಟವಾದ ದಿನವೆಂದೇ ಹೇಳಬಹುದು. ನೀವು ಉತ್ತಮವಾದ ಆರ್ಥಿಕ ಲಾಭವನ್ನು ಕೂಡ ನೀವು ಇಂದು ಪಡೆಯುವ ಸಾಧ್ಯತೆ ಇದೆ. ನೀವು ಹೊಸ ವ್ಯವಹಾರವನ್ನು ಕೂಡ ಪ್ರಾರಂಭಿಸಲು ಬಯಸಿದರೆ ಇದು ಒಳ್ಳೆಯ ಸೂಕ್ತ ಸಮಯವೆಂದೇ ಹೇಳಬಹುದು. ಮತ್ತು ಇಂದು ನಿಮ್ಮ ಯೋಜನೆಯು ಕೂಡ ಮುಂದುವರಿಯುತ್ತದೆ. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಇರುವವರಿಗೆ ಕಚೇರಿಯಲ್ಲಿ ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಮುಖ ವಿಷಯಗಳು ಅಲ್ಲಿ ಇಲ್ಲಿ ಹೇಳಿಕೊಳ್ಳದೇ ಇರುವುದು ಒಳ್ಳೆಯದು. ಕಣ್ಣು ಮುಚ್ಚಿ ಸಹ ಉದ್ಯೋಗಿಗಳಿಗೆ ನಂಬಲು ಹೋಗಬೇಡಿ. ಹಣದ ವಿಷಯದಲ್ಲಿ ಇಂದು ಸಾಮಾನ್ಯವಾದ ದಿನವಾಗಿರುತ್ತದೆ. ನೀವು ದೊಡ್ಡ ಖರ್ಚು ಮಾಡುವ ಮನಸ್ಥಿತಿಯಲ್ಲಿದ್ದೀರಿ, ಅದನ್ನು ತಪ್ಪಿಸಿ. ನಿಮ್ಮ ಪೋಷಕರಿಂದ ಸಂಪೂರ್ಣ ಬೆಂಬಲ ನಿಮಗೆ ಇಂದು ಸಿಗುತ್ತದೆ. ಜನರು ನಿಮ್ಮನ್ನು ಸಮಸ್ಯೆಗಳೊಂದಿಗೆ ಸಂಪರ್ಕಿಸಿದರೆ ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರಿಗೆ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ. ಇದರಿಂದ ನಿಮಗೆ ಮುಂದೆ ಒಳಿತಾಗುತ್ತದೆ. ನಿಮ್ಮ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರತಿನಿತ್ಯ ಯೋಗ ಮತ್ತು ಧ್ಯಾನವನ್ನು ಮಾಡಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 2. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 8 ಮಧ್ಯಾಹ್ನ 12. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಇಂದು ನೀವು ಪಡೆಯಬಹುದು. ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸುವ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಗೂ ಇಂದು ನೌಕರಿ ಮಾಡುತ್ತಾ ಇರುವವರಿಗೆ ಶುಭ ಸುದ್ದಿ ಕೂಡ ಸಿಗುತ್ತದೆ. ವಿಶೇಷವಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತದೆ. ಹಾಗೂ ನಿಮ್ಮ ಕಾರ್ಯಕ್ಷಮತೆ ಸುಧಾರಣೆಯನ್ನು ನೀವು ನೋಡುತ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ತೃಪ್ತಿಯಾಗಿರುತ್ತೀರಿ. ಇನ್ನು ವ್ಯಾಪಾರಸ್ಥರು ಸಾಕಷ್ಟು ಪರಿಶ್ರಮದ ನಂತರ ನಿರೀಕ್ಷೆಗೆ ತಕ್ಕ ಫಲಿತಾಂಶವನ್ನು ಇಂದು ನಿರೀಕ್ಷಿಸಬಹುದು. ಹಾಗೂ ನಿಮ್ಮ ಕೈಗೆ ದೊಡ್ಡ ವಹಿವಾಟು ಕೂಡ ಸಿಗಬಹುದು. ಮತ್ತು ಸಂಸಾರದಲ್ಲಿ ಗೌರವ ಘನತೆ ವೃದ್ಧಿಯಾಗಲಿದೆ. ಲೇವಾದೇವಿ ವಿಚಾರದಲ್ಲಿ ಅಸಮಾಧಾನ ವಾತಾವರಣ ಇರುತ್ತದೆ. ಹಾಗೂ ವೃತ್ತಿರಂಗದಲ್ಲಿ ಇಂದು ಒಂದಿಷ್ಟು ಮನಸ್ತಾಪಗಳು ಕಂಡುಬರಲಿವೆ. ದೂರ ಸಂಚಾರ ಮಾಡುವಾಗ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಿ. ಹಾಗೂ ಇಂದು ನೀವು ನಿಮ್ಮ ಪೋಷಕರಿಗೆ ಸೇವೆ ಸಲ್ಲಿಸುವ ಅವಕಾಶಗಳನ್ನು ಪಡೆಯುತ್ತೀರಿ. ಇದರಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಮತ್ತು ಒಡನಾಟವನ್ನು ಕೂಡ ನೀವು ಪಡೆಯುತ್ತೀರಿ. ಮತ್ತು ಇಂದು ನೀವು ಬ್ಯಾಂಕಿಗೆ ಸಂಬಂಧಿಸಿದ ಕಾಗದ ಪತ್ರಗಳ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ವಹಿಸಿ. ಸ್ವಲ್ಪ ಮಟ್ಟಿನ ಅಜಾಗೃತಿಯು ದುಬಾರಿಯಾಗಲಿದೆ. ವಾಹನ ಖರೀದಿಯಿಂದ ಸಂತೋಷವನ್ನು ಪಡೆಯುತ್ತೀರಿ ಮತ್ತು ಕುಟುಂಬದ ಆಸ್ತಿಯು ಕೂಡ ಹೆಚ್ಚಾಗುತ್ತದೆ. ಸಂಜೆಯ ಸಮಯದಲ್ಲಿ ಕುಟುಂಬದೊಂದಿಗೆ ಯಾವುದೇ ಮಂಗಳ ಕಾರ್ಯದಲ್ಲಿ ನೀವು ಇಂದು ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯದ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಿಮಗೆ ಅನುಕೂಲದ ವಾತಾವರಣ ನಿರ್ಮಿಸಿ ನೆಮ್ಮದಿ ತರುತ್ತದೆ. ಮತ್ತು ಇಂದು ಜೀವನೋಪಾಯ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಜೊತೆಗೆ ಘನತೆ ಕೂಡ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಯಾವುದೇ ವಿಷಯವೂ ಕೂಡ ಭಿನ್ನಾಭಿಪ್ರಾಯ ಬರದೆಯಂತೆ ತಡೆಯಿರಿ ಮತ್ತು ಬೇರೆಯವರ ಮಾತಿಗೂ ಕೂಡ ಬೆಲೆಯನ್ನು ಕೊಡಿ.
ಈ ದಿನ ಯಾವುದೇ ಒಂದು ಹೊಸದಾಗಿ ಕೆಲಸ ಮಾಡುವ ಮುಂಚೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಆ ನಂತರ ಆ ಕೆಲಸವನ್ನು ಆರಂಭಿಸಿ ಮತ್ತು ಶಿವನ ಆರಾಧನೆಯನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟವಾದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 10 ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ದುಡಿಮೆಗೆ ತಕ್ಕ ಪ್ರತಿಫಲ ದೊರಕಲಿದೆ. ದೇವರ ದರ್ಶನದ ಯೋಗ ಹಿರಿಯರಿಗೆ ಮನಃಶಾಂತಿ ನೀಡಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗದ ಲಾಭ ದೊರೆಯಲಿದೆ. ಬರುವ ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡರೆ ಬಹಳ ಉತ್ತಮ. ಹಾಗೂ ನೀವು ಇಂದು ಕಳೆದ ಹೋದ ದಿನವನ್ನು ಮರೆತು ಹೊಸ ಹೆಜ್ಜೆಯನ್ನು ಇಡಬೇಕು. ಕಳೆದ ಹೋದ ದಿನಗಳು ನೆನಪುಗಳೊಂದಿಗೆ ಈ ರೀತಿ ಕುಳಿತರೆ ಮುಂದೆ ಸಾಗುವ ನಿಮ್ಮ ಕನಸು ಅಪೂರ್ಣವಾಗಿ ಉಳಿಯುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲಸದ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಇಡುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನೀವು ನಕಾರಾತ್ಮಕ ಆಲೋಚನೆಗಳಿಂದ ಆದಷ್ಟು ಹೊರಬನ್ನಿ. ಮತ್ತು ಇಂದು ಹಣದ ದೃಷ್ಟಿಯಿಂದ ಇಂದು ಉತ್ತಮವಾದ ದಿನವಾಗಿರುತ್ತದೆ. ಲಾಭದಾಯಕ ಒಪ್ಪಂದವನ್ನು ಕೂಡ ನೀವು ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಅದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ನೀವು ಇಂದು ನಿಮ್ಮ ಪ್ರಮುಖ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಸಹ ಮಾಡಬಹುದು. ಮತ್ತು ಇಂದು ನಿಮ್ಮ ವೈವಾಹಿಕ ಜೀವನವು ಕೂಡ ಆನಂದಮಯವಾಗಿರುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷವನ್ನು ಅನುಭವಿಸುತ್ತೀರಿ. ನಿಮ್ಮ ಬಾಸ್ ಉತ್ತಮ ಮನಸ್ಥಿತಿಯ ವಾತಾವರಣವು ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಕಚೇರಿಯಲ್ಲಿ ಕೆಲಸ ಮಾಡುವಾಗ ನೆಮ್ಮದಿಯಾಗಿ ಕೆಲಸ ಮಾಡುತ್ತೀರಿ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಇಂದು ಸಾಮಾನ್ಯವಾಗಿರುತ್ತವೆ. ಮತ್ತು ನೀವು ನಿಮ್ಮ ಕೆಲಸದ ಒತ್ತಡವನ್ನು ಮನೆಯವರ ಮೇಲೆ ಹೇರಬೇಡಿ. ಹಾಗೂ ನೀವು ಅವರ ಆಸಕ್ತಿಗಳು ಮತ್ತು ಭಾವನೆಗಳನ್ನು ಸಹ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗೂ ನೀವು ಇಂದು ನಿಮ್ಮ ಮಕ್ಕಳ ಕಡೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಅಸಮಾಧಾನ ಇರುತ್ತದೆ. ವಿದ್ಯಾರ್ಥಿಗಳ ಆಲಸ್ಯದಿಂದ ಹಿನ್ನಡೆ ಕಂಡುಬರುತ್ತದೆ. ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ವಹಿಸಿ. ನಿಮ್ಮ ಇವತ್ತಿನ ಅದೃಷ್ಟವಾದ ಸಂಖ್ಯೆ 2. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಸಂಜೆ 4 ರಾತ್ರಿ 8 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಬೇಡವಾದ ವಿಷಯಗಳಿಗೆ ಅನಗತ್ಯವಾಗಿ ಚಿಂತೆ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಬೇರೆಯವರಿಗೆ ಸಹಾಯ ಮಾಡಿ ಹಾಗೂ ಜೀವನದ ಕಷ್ಟಕರ ಸನ್ನಿವೇಶಗಳ ಮೂಲಕ ಹೋರಾಡುವುದರ ಮೂಲಕ ನೀವು ಗೆಲ್ಲಬಹುದು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ಹಾಗೂ ಬಹಳಷ್ಟು ವಿಷಯಗಳು ಇಂದು ನಿಮ್ಮ ಪರವಾಗಿ ತೋರುತ್ತಾ ಇದೆ. ಏಕೆಂದರೆ ನಿಮ್ಮ ಇಚ್ಛೆಯಂತೆ ಪ್ರತಿಯೊಂದು ಕೆಲಸವೂ ನಡೆಯುತ್ತಾ ಇದೆ. ಕೆಲಸದಲ್ಲಿ ನಿರಂತರ ಶ್ರಮವು ಫಲವನ್ನು ನೀಡುತ್ತದೆ. ಉದ್ಯಮಿಗಳು ದೀರ್ಘಕಾಲದಿಂದ ಕಾಯುತ್ತಾ ಇದ್ದ ಕೆಲಸವನ್ನು ಪಡೆಯುತ್ತಾರೆ ಮತ್ತು ಈ ಕೆಲಸವು ನಿಮ್ಮ ವ್ಯವಹಾರಕ್ಕೆ ಹೊಸ ನಿರ್ದೇಶನವನ್ನು ನೀಡುತ್ತದೆ. ಉದ್ಯೋಗದಲ್ಲಿ ಇರುವವರು ಇಂದು ಒಳ್ಳೆಯ ಸುದ್ದಿಯನ್ನು ಕೂಡ ಪಡೆಯಬಹುದು. ಹಾಗೂ ಸಂಗಾತಿಯೊಂದಿಗೆ ಅನಗತ್ಯ ಮನಸ್ತಾಪವನ್ನು ತಡೆಯಿರಿ. ಹೆಚ್ಚುವರಿ ಒತ್ತಡವು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಸಹ ಕುಂದಿಸಬಹುದು. ಹಾಗಾಗಿ ತಾಳ್ಮೆಯಿಂದ ಇರಿ. ಜನರ ಪ್ರಭಾವಕ್ಕೆ ಒಳಪಡದೆ ಪ್ರಮುಖ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಇವತ್ತಿನ ಅದೃಷ್ಟವಾದ ಸಂಖ್ಯೆ 8. ನಿಮ್ಮ ಇವತ್ತಿನ ಅದೃಷ್ಟವಾದ ಬಣ್ಣ ನೀಲಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಬೆಳಗ್ಗೆ 9 ಮಧ್ಯಾಹ್ನ 2 ಗಂಟೆಯವರೆಗೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇಂದು ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯುತ್ತೀರಿ. ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಒಪ್ಪಂದವನ್ನು ನೀವು ಇಂದು ಮಾಡುವ ಸಾಧ್ಯತೆ ಇದೆ. ಇದರಲ್ಲಿ ನೀವು ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೆಯಬಹುದು. ಸಮಯವು ಇತರ ಕೆಲಸಗಳಿಗೆ ಸಹ ಒಳ್ಳೆಯದು ಮತ್ತು ನೀವು ನಿಮ್ಮ ಹಾದಿಯಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತೀರಿ. ಕಾಂಟ್ರಾಕ್ಟ್ ವೃತ್ತಿಯಾಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ವ್ಯವಹಾರವಾಗಿರ್ಬೋದು, ಅವುಗಳು ನಿಮ್ಮ ಪರವಾಗಿ ಇಂದು ಇರುತ್ತವೆ. ಮತ್ತು ಇಂದು ನಿಮ್ಮ ಉನ್ನತ ಅಧಿಕಾರಿಗಳ ಮುಂದೆ ನೀವು ಯಾವುದೇ ರೀತಿಯಾಗಿ ಬೇಡಿಕೆಯನ್ನು ಇಟ್ಟರೆ ಅವರು ನಿಮಗೆ ಎಲ್ಲ ರೀತಿಯಾಗಿ ಸಹಾಯ ಮಾಡುವ ಸಾಧ್ಯತೆ ಇದೆ. ನೀವು ಆತ್ಮವಿಶ್ವಾಸದಿಂದ ಇರಿ. ಶೀಘ್ರದಲ್ಲೇ ನೀವು ಯಶಸ್ಸನ್ನು ಕೂಡ ಪಡೆಯುತ್ತೀರಿ. ನಿಮ್ಮ ವ್ಯಾಪಾರದ ಮಾರ್ಗಕ್ಕೆ ಶುಭವಾಗಲಿದೆ. ನಿಮ್ಮ ಕೆಲಸವು ಕೂಡ ಪ್ರಗತಿಯ ಹಾದಿಯನ್ನು ಕಾಣುತ್ತೀರಿ ಮತ್ತು ಅದು ನಿಮಗೆ ಸಾಕಷ್ಟು ಸಮಾಧಾನವನ್ನು ಕೂಡ ನೀಡುತ್ತದೆ. ಮತ್ತು ಇಂದು ನೀವು ಹಣದ ವಿಷಯದಲ್ಲಿ ಒಂದಿಷ್ಟು ಜಾಗರೂಕತೆಯಿಂದ ಇರಿ. ಯಾಕೆಂದರೆ ನಿಮ್ಮ ವೆಚ್ಚಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ ಮತ್ತು ನೀವು ಇಂದು ಸ್ನೇಹಿತರಿಗೆ ಸಾಲವನ್ನು ನೀಡುವ ಸಾಧ್ಯತೆ ಇದೆ. ಕುಟುಂಬ ವಿವಾದಗಳನ್ನು ತಪ್ಪಿಸಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ತುಂಬ ಒಳ್ಳೆಯದು. ಮನೆಯ ಗುರು ಹಿರಿಯರ ಮಾತುಗಳನ್ನು ಕೇಳಿ ಮತ್ತು ಆದಷ್ಟು ಅವರ ಜೊತೆ ಜಗಳ ಆಡುವುದನ್ನು ಬಿಡಿ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ಹಳದಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ ಸಂಜೆ 4 ರಾತ್ರಿ 8 ಗಂಟೆಯವರೆಗೆ. ಇನ್ನು ಕೊನೆಯದಾಗಿ ಮೀನರಾಶಿ. ನೀವು ಇಂದು ಆಹಾರ ಮತ್ತು ಪಾನೀಯವನ್ನು ತೆಗೆದುಕೊಳ್ಳುವಾಗ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ.
ಮಸಾಲೆ ಯುಕ್ತ ಮತ್ತು ತಂಪಾದ ವಸ್ತುಗಳು ನಿಮಗೆ ಹಾನಿ ಉಂಟು ಮಾಡಬಹುದು. ಆದ್ದರಿಂದ ಅವುಗಳನ್ನು ಸೇವನೆ ಮಾಡದೇ ಇದ್ದರೆ ಉತ್ತಮ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದೇನೂ ಉತ್ತಮವಾಗಿರುವುದಿಲ್ಲ ಮತ್ತು ನಿಮ್ಮ ನಿರಂತರವಾಗಿ ಹೆಚ್ಚುತ್ತಾ ಇರುವ ವೆಚ್ಚಗಳು ನಿಮ್ಮ ಉಳಿತಾಯವನ್ನು ನಾಶಪಡಿಸಬಹುದು. ಆದ್ದರಿಂದ ನೀವು ಅನಗತ್ಯವಾಗಿ ಖರ್ಚನ್ನು ಮಾಡುವುದನ್ನು ಒಂದಿಷ್ಟು ಕಡಿಮೆಯನ್ನು ಮಾಡಿ, ಇಲ್ಲವಾದರೆ ನಿಮಗೆ ಮುಂದೆ ದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಕುಟುಂಬ ಜೀವನದಲ್ಲಿ ಒಂದಿಷ್ಟು ಅಶಾಂತಿ ಇರುತ್ತದೆ. ಮನೆಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಅಷ್ಟೊಂದೇನು ಚೆನ್ನಾಗಿರುವುದಿಲ್ಲ. ಆದರೆ ನೀವು ಕೋಪವನ್ನು ನೀವು ಇಂದು ಎಷ್ಟು ಸಾಧ್ಯವೋ ಅಷ್ಟು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುವುದನ್ನು ತಡೆಯಬಹುದು. ನಿಮ್ಮ ತಪ್ಪು ಒಲ್ತನೆ ನಿಮ್ಮ ಪ್ರೀತಿ ಪಾತ್ರರನ್ನು ಅತೃಪ್ತಿಗೊಳಿಸಬಹುದು. ಕೋಪದಿಂದ ಎಂದೂ ಕೂಡ ಮಾತನಾಡಬೇಡಿ. ನಿಮ್ಮ ನಡವಳಿಕೆಯನ್ನು ಆದಷ್ಟು ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಅದೃಷ್ಟಕ್ಕೆ ಇಂದು ಉತ್ತಮ ದಿನವಾಗಿರುತ್ತದೆ. ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಮತ್ತು ನೀವು ಎಲ್ಲಾದರೂ ಹಣವನ್ನು ಕೂಡ ಪಡೆಯಬಹುದು. ವ್ಯವಹಾರದ ಪರಿಸ್ಥಿತಿಯು ಕೂಡ ಸುಧಾರಿಸುತ್ತದೆ. ಮೇಲ್ವರ್ಗದ ಅಧಿಕಾರಿಗಳಿಂದ ನಿಮ್ಮ ಕೆಲಸ ಇಂದು ಯಶಸ್ವಿಯಾಗಲಿದೆ. ವಿರೋಧಿಗಳು ಮತ್ತು ವಿಮರ್ಶಕರು ತಮ್ಮ ಅಭಿಪ್ರಾಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಿಮಗೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ಸಹನೆ ಮತ್ತು ಸಮಾಧಾನವೂ ಕೂಡ ಇರಬೇಕಾಗುತ್ತದೆ. ಕೆಲವರು ಇಂದು ನಿಮಗೆ ಬೆಂಬಲಿಸುತ್ತಾರೆ. ಅಂತಹ ಜನರನ್ನು ನೀವು ಗುರುತಿಸಬೇಕಾಗುತ್ತದೆ. ಸ್ನೇಹಿತರೊಂದಿಗೆ ಚರ್ಚಿಸಬೇಕು. ನೀವು ಹೊಸ ಯೋಜನೆಯು ಸಹ ನೀವು ಇಂದು ಪ್ರಾರಂಭಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಆತಂಕಗಳು ನಿಧಾನವಾಗಿ ಹಗುರಾಗುತ್ತದೆ. ನೀವು ಕೃಷಿ ಮತ್ತು ತೋಟಗಾರಿಕೆಯನ್ನು ಮಾಡುತ್ತಾ ಇದ್ದರೆ ಅದಕ್ಕೆ ಒಂದಿಷ್ಟು ಹೆಚ್ಚಿನ ಗಮನವನ್ನು ನೀಡಿ. ನೀವು ಇಂದು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸುವ ಮೊದಲು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಹಾಗೂ ಮನೆಯ ದೇವರ ಆರಾಧನೆಯನ್ನು ಮಾಡಿ. ಎಲ್ಲವೂ ಕೂಡ ಒಳಿತಾಗುತ್ತದೆ. ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇವತ್ತಿನ ಅದೃಷ್ಟದ ಬಣ್ಣ ನೀಲಿ ಬಣ್ಣ. ನಿಮ್ಮ ಇವತ್ತಿನ ಉತ್ತಮವಾದ ಸಮಯ 6-10 ಗಂಟೆಯವರೆಗೆ.